ब्यूटी हेल्थ फैशन शॉपिंग इदेल्ला इल्दे नम्म हेण्मक्कळु लाइफ कंप्लीट आगल इदरल्ल यावुदु बेस्ट यावुदु नम्म हेण्मक्कळु लाइफ स्टाइल गे सूट आगुत्ते अन्नोदन्न तिळिसिकोडो प्रोग्राम फेर एंड लवली वेलकम टू फेर एंड लवली नानु सुष्मा हाय फ्रेंड्स इवत्तु नानु बसवेश्वर नगरल्लिरुवंतह पुष्कर दि एक्सप्रेशन्स आ शॉपल सो इल्ली साकष्टु वैरायटी मटेरियल ड्रेसस जोतेगे कस्टमाइज कुर्तीस जोतेगे स्वल्प बेरे कड़ेयिंद तगोबंदिरुवंत कुर्तीस कूड़ा सिगुत्ते अदर जोतेगे पलाजोस कस्टमाइज पलाजोस साकष्टु वैरायटीस नानिष्टे हेळिद्रे निमगे गोत्तागल्ल सो अदन्नेल्ल वेर माडि निमगे तोरिसिद्रे मात्र सो गोत्तागुत्ते एनेल्ल डिसैन्स इदे अंत सो बन्नि इवत्तु ई शॉपन ओनर आगिरुवंत राधा अवरु इद्दारे अवरन्न कार्यक्रमक्के स्वागतिसोण ರಾಧಾವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ಬ್ರೈಡಲ್ ಡ್ರೆಸ್ಸಸ್ ತೋರಿಸಿದ್ವಿ ಸೊ ಪುಷ್ಕರ ಎಕ್ಸ್ಪ್ರೆಷನ್ಸಲ್ಲಿ ಸೊ ಸಾಕಷ್ಟು ಡಿಸೈನ್ ಕುರ್ತೀಸ್ ಇದೆ ನನ್ನ ಹಿಂದೆ ಇರೋದೆಲ್ಲ ಸಾಕಷ್ಟು ಬೇರೆ ಬೇರೆ ಡಿಸೈನ್ ಕುರ್ತೀಸು ಸೊ ಹೇಳಿ ನಿಮ್ಮ ಹತ್ರ ಏನೆಲ್ಲ ಕಸ್ಟಮೈಸ್ ಮಾಡ್ತೀರಾ ಮತ್ತು ಯಾವೆಲ್ಲ ಕುರ್ತೀಸ್ ಸಿಗುತ್ತೆ ನಿಮ್ಮ ಹತ್ರ ನಮ್ಮ ಹತ್ರ ರೆಡಿಮೇಡ್ ಕುರ್ತಾಸು ಇದ್ದಾವೆ ಕಸ್ಟಮೈಸ್ ಕುರ್ತಾಸು ಇದ್ದಾವೆ ರೆಡಿಮೇಡ್ ಕುರ್ತಾಸಲ್ಲೆಲ್ಲ ಇವಾಗ ಟ್ರೆಂಡ್ ಬಂದುಬಿಟ್ಟು ರೇಯಾನ್ ಕಾಟನ್ಸು ಇಲ್ಲಾಂದರೆ ಜಾರ್ಜೆಟ್ಟು ಆ ಥರ ಫ್ಯಾಬ್ರಿಕ್ಕಲ್ಲಿರೋದು ಸೊ ಇದು ನೋಡಿ ಎಲ್ಲ ಇವಾಗ ಬರ್ತಾ ಟ್ರೆಂಡ್ ಹೇಗಿದೆ ಅಂದರೆ ಮಾರ್ಕೆಟಲ್ಲಿ ಲಾಂಗ್ ಕುರ್ತಾಸು ವಿತ್ ಏರ್ಲೈನ್ ಕಟ್ ಆರ್ ಅಂಬ್ರೆಲಾ ಕಟ್ಸ್ ಆರ್ ಎಲ್ಸ್ ಸೈಡ್ ಕಟ್ಸ್ ಆ ಥರ ಕುರ್ತಾಸ್ ಇರೋದು ಬಟ್ ಕಾನ್ಸೆಪ್ಟ್ ಬಂದು ಆಲ್ಮೋಸ್ಟ್ ಕುರ್ತಾಸ್ ಕಾನ್ಸೆಪ್ಟ್ ಲಾಂಗ್ ಲೆಂತಿ ಕುರ್ತಾಸ್ ಇರೋದು ಸೊ ಇದು ರೇಯಾನ್ ಕಾಟನಲ್ಲಿ ರೆಡಿಯಾಗಿರುವಂಥ ರೆಡಿಮೇಡ್ ಕುರ್ತಾ ಇದು ವಿತ್ ಮಿರರ್ ವರ್ಕ್ ಇದೆ ಆ್ಯಂಡ್ ಒನ್ ಸೈಡ್ ಆಫ್ ಡಿಜಿಟಲ್ ಪೇಂಟಿಂಗ್ ಆಗಿರೋದು ಇದು ಕಸ್ಟಮೈಸ್ ಅಥವಾ ಇದು ರೆಡಿಮೇಡ್ ರೆಡಿಮೇಡ್ ಇದು ಆ್ಯಂಡ್ ಅಗೇನ್ ನೋಡಿ ಇದು ಬಂದು ಕಲಂಕಾರಿ ಕುರ್ತಾ ಇದು ಇದು ಬಂದು ಇವಾಗಿನ ಟ್ರೆಂಡ್ ತಕ್ಕನಾಗಿ ನಾವು ಕಲಂಕಾರಿ ಇದನ್ನ ನಾವೇ ರೆಡಿ ಮಾಡಿರೋದು ಇದು ಕಸ್ಟಮೈಸ್ ಇದು ಸೊ ಇದು ಬಂದು ಸ್ಲಬ್ ಫ್ಯಾಬ್ರಿಕ್ ಅನ್ನ ಎ ಲೈನ್ ಕಟ್ ಅಲ್ಲಿ ಕೊಟ್ಟಿದೀವಿ ಮೇಲ್ಗಡೆಯಿಂದ ಕಲಂಕಾರಿನ ಆಸ್ ಅ ಜಾಕೆಟ್ ಕೈಂಡ್ ಅಲ್ಲಿ ಬಿಟ್ಟಿದೀವಿ ಇದನ್ನ ಸೊ ಇದಿದೆ ಇನ್ನು ಇದು ಬಂದಿವಾಗ ರೇಯಾನ್ ಕಾಟನ್ ಅಲ್ಲಿ ಅಂಬ್ರೆಲ್ಲಾ ಕಟ್ ವಿತ್ ಫ್ಲೋರಲ್ ಪ್ರಿಂಟ್ ಒಳಗಡೆ ಇದು ಬರುತ್ತೆ ಕುರ್ತಾ ಬರುತ್ತೆ ಇದು ಫಸ್ಟ್ ಅದರ ಮೇಲೆ ನಿಮಗೆ ಕೇಪ್ ಬರುತ್ತೆ ಕೇಪ್ ಬಂದು ಜಾರ್ಜೆಟ್ ವಿತ್ ಮಿರರ್ ವರ್ಕ್ ಓಕೆ ಸೊ ಕೇಪ್ ಟಾಪ್ ನಾವು ಬರೀ ಏನು ಕ್ರಾಪ್ ಟಾಪ್ ಸ್ಕರ್ಟ್ಸ್ ನೋಡಿದ್ವಿ ಬಟ್ ಇವಾಗ ಇದಕ್ಕೆ ಕೂಡ ಬಂದಿದೆ ಹೌದು ಕೇಪ್ ಕಾನ್ಸೆಪ್ಟ್ ಬಂದು ಇವಾಗ ಕುರ್ತಾಸ್ಗೂ ಬಂದಿದ್ದಾವೆ ಆಮೇಲೆ ಮೋರೆವರ್ ಇದೇನಾಗುತ್ತೆ ಅಂದರೆ ಪ್ಲೇನ್ ಕೇಪ್ ಇರೋದ್ರಿಂದ ನೀವು ಈ ಕುರ್ತಾ ಜೊತೆನೂ ವೇರ್ ಮಾಡ್ಬೋದು ಆಮೇಲೆ ಬ್ಲೂ ಜೊತೆನೂ ವೇರ್ ಮಾಡ್ಬೋದು ಇವಾಗ ಕೆಳಗಡೆ ಏನು ನಾನು ಫಸ್ಟ್ ಬ್ಲೂ ತೋರಿಸಿದ್ನಲ್ಲ ಇದಕ್ಕೂ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡ್ಕೋಬೋದು ಸೊ ಆ ಮಲ್ಟಿಪರ್ಪಸ್ ಯೂಸ್ ಥರ ಇದಿರುತ್ತೆ ನಿಮಗೆ ಅದಾದ್ಮೇಲೆ ನೋಡಿ ಈ ಥರ ಜಾರ್ಜೆಟ್ ಇದೆ ನಮ್ಮ ಹತ್ರ ಇದು ರೆಡಿಮೇಡ್ ಆಗಿ ಸೊ ಇದು ಕೂಡ ನಿಮಗೆ ಅಂಬ್ರೆಲಾ ಕಟ್ ಟೂ ಲೇಯರ್ ಆಫ್ ಕುರ್ತಾಸ್ ಇದೆ ಇರೋದು ಒಳಗಡೆ ಬಂದು ಡಿಜಿಟಲ್ ಪ್ರಿಂಟಲ್ಲಿ ಸ್ಯಾಟಿನ್ ಇದೆ ಮೇಲ್ಗಡೆ ಬಂದುಬಿಟ್ಟು ಜಾರ್ಜೆಟಲ್ಲಿ ಇದೆ ವಿತ್ ಮಿರರ್ ವರ್ಕ್ ಓಕೆ ಇವಾಗ ಈ ಏನು ಟ್ರೆಂಡು ಫಸ್ಟೆಲ್ಲ ನೋಡಿದ್ರೆ ಏನೋ ಒಂದು ಅಷ್ಟು ಕಾನ್ಸೆಪ್ಟ್ ಇಲ್ಲ ಕುರ್ತೀಸ್ಗೆಲ್ಲ ಕಾನ್ಸೆಪ್ಟ್ ತಗೋತಾ ಇರಲಿಲ್ಲ ಕುರ್ತಿ ಕಾನ್ಸೆಪ್ಟ್ ಹೇಗಂದ್ರೆ ಲೈಕ್ ಸೈಡ್ ಕಟ್ ವಿತ್ ನಾರ್ಮಲ್ ಕ್ಯಾಶುವಲ್ ವೇರ್ ತರ ಇತ್ತು ಇವಾಗ ಇವೆಲ್ಲ ಬಂದ್ಬಿಟ್ಟು ಕ್ಯಾಶುವಲ್ ವೇರ್ ತರನು ವೇರ್ ಮಾಡಬಹುದು ಪಾರ್ಟಿ ವೇರ್ ತರನು ವೇರ್ ಮಾಡಬಹುದು ಸೊ ಆ ಕಾನ್ಸೆಪ್ಟ್ ಅಲ್ಲಿ ಕುರ್ತಾಸ್ ಬಂದಿರೋದು ಇವಾಗ ಸೊ ಹಳೆ ಚೂಡಿದಾಸ್ ಹಳೆ ಕುರ್ತಾಸ್ಗೂ ಇವಾಗ ಬಂದಿರೋ ಕುರ್ತಾಸ್ಗೂ ಏನ್ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾರೆ ತುಂಬಾ ಡಿಫ್ರೆನ್ಸ್ ಇದೆ ಮೇಡಮ್ ಫಸ್ಟ್ ಹೆಂಗಂದ್ರೆ ಕ್ಯಾಶುವಲ್ ಓನ್ಲಿ ಫಾರ್ ಕ್ಯಾಶುವಲ್ ಪಾರ್ಟೀಸ್ ಓನ್ಲಿ ಫಾರ್ ದ ಪಾರ್ಟೀಸ್ ಆ ತರ ಇತ್ತು ಇವಾಗ ಹಾಗಿಲ್ಲ ಇವಾಗ ಮಲ್ಟಿಪರ್ಪಸ್ ಯೂಸ್ ತರ ಕುರ್ತಾಸ್ ಬರ್ತಾ ಇದಾವೆ ಆಮೇಲೆ ಲೆವೆಲ್ ಇದು ಫ್ಲೋರ್ ಲೆವೆಲ್ ಕುರ್ತಾಸ್ ಬರ್ತಾ ಇರೋದ್ರಿಂದ ಅದನ್ನ ಕುರ್ತಾ ಅಂತ ಕನ್ಸಿಡರ್ ಮಾಡದೇನೆ ಬೇಕಾದ್ರೆ ಡ್ರೆಸ್ ತರನು ಕನ್ಸಿಡರ್ ಮಾಡಿಬಿಟ್ಟು ಕೂಡ ವೇರ್ ಮಾಡಬಹುದು ಸೊ ನೀವು ಸಾಕಷ್ಟು ತೋರಿಸ್ತಾ ಇದ್ರೆ ಯಾವ್ದು ನೋಡಿದ್ರು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಕಸ್ಟಮೈಸ್ ಎಲ್ಲ ಆಮೇಲೆ ವೇರ್ ಮಾಡೋಣ ಆ್ಯಂಡ್ ಇದು ರೆಡಿ ಡ್ರೆಸ್ ಅಂತ ರೆಡಿ ಸೊ ಓಕೆ ನಾನು ಇದನ್ನು ವೇರ್ ಮಾಡ್ಕೊಂಡು ಬರ್ತೀನಿ ಸೊ ಇದು ರೇಯಾನ್ ಕಾಟನ್ ಅಂತ ಹೇಳಿದ್ರಿ ಅಲ್ಲ ಓಕೆ ಸೊ ವೀಕ್ಷಕರೇ ನೋಡ್ತಾ ಇದ್ರಲ್ಲ ರೇಯಾನ್ ಕಾಟನ್ ಸೊ ನೀವು ನೋಡ್ತಾ ಇರ್ಬೋದು ಪಿಂಕ್ ಕಲರ್ ಲೈಟಾಗಿ ಸ್ಲೈಟಾಗಿ ಡಿಸೈನ್ ಕೊಟ್ಟಿದ್ದಾರೆ ಪೇಂಟಿಂಗ್ ಥರ ಸೊ ಇಲ್ಲೆಲ್ಲ ಬಾಲ್ಸ್ ಬಾಲ್ಸ್ ಥರ ಡಿಸೈನ್ ಇದೆ ಸೊ ಇಲ್ಲಿ ಮಿರರ್ ವರ್ಕ್ ಕೊಟ್ಟಿದ್ದಾರೆ 3/4 ಸ್ಲೀವ್ ಕೊಟ್ಟಿದ್ದಾರೆ ಸೊ ಇದನ್ನು ಯಾವ ಥರ ಬೇಕಾದರೂ ಕನ್ಸಿಡರ್ ಮಾಡ್ಬೋದು ಮ್ಯಾಕ್ಸಿ ಥರ ಆಗಿರ್ಬೋದು ಅಥವಾ ಲಾಂಗ್ ಕುರ್ತಿ ಥರ ಬೇಕಾದರೂ ಹಾಕ್ಕೋಬೋದು ಅಂತ ಹೇಳಿದ್ರು ಸೊ ನಾನು ಇವಾಗ ಹೋಗಿ ಹಾಕೊಂಬಂದು ತೋರಿಸ್ತೀನಿ ಸೊ ಯಾವ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವೇ ಡಿಸೈಡ್ ಮಾಡ್ಕೋಬೋದು ಓಕೆ ನಾನು ಹಾಕೊಂಬರ್ತೀನಿ ಮೇಡಮ್ ಓಕೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನಾನು ಆವಾಗಲೇ ತೋರಿಸಿರುವಂತಹ ರೇಯಾನ್ ಕಾಟನ್ದು
ಮ್ಯಾಕ್ಸಿ ಥರ ಹಾಕ್ಕೊಂಡಿದ್ದೀನಿ, ಬಟ್ ಇದು ಲಾಂಗ್ ಕುರ್ತಾ ಥರನೂ ಯೂಸ್ ಮಾಡ್ಬೋದು, ಬಟ್ ನಾನು ಮ್ಯಾಕ್ಸಿ ಥರ ಹಾಕ್ಕೊಂಡಿದ್ದೀನಿ. ಸೊ ನೋಡ್ತಾ ಇರ್ಬೋದು ನಿಮಗೆ ಫ್ಲೇರ್ಸ್ ಎಷ್ಟು ಬರುತ್ತೆ ಅಂತ. ಫುಲ್ ಅಂಬ್ರಲಾ ಥರ ಹರಡುತ್ತೆ, ಬಟ್ ನನ್ನ ಸೈಜೇ ಸ್ವಲ್ಪ ಲೂಸ್ ಇದೆ. ಸೊ ಇದನ್ನು ಹೆಂಗೆ ಆರ್ಡ್ರ್ ಮಾಡ್ಬೋದಾ, ಬಿಕಾಸ್ ಇಲ್ಲಿ ಸ್ವಲ್ಪ ಮಿರರ್ ವರ್ಕ್ ಬಂದಿರೋದ್ರಿಂದ. ಸೊ ಇಷ್ಟ ಆಗಿರುತ್ತೆ ಎಲ್ಲರಿಗೂ, ಬಟ್ ಸೈಜ್ ವೇರಿಯೇಷನ್ ಇದೆ ಅಂದರೆ ಯಾವ ಥರ ಆಲ್ಟ್ರ್ ಮಾಡಿಕೊಡ್ತಾರೆ ಅನ್ನೋದನ್ನು ರಾಧಾ ಅವ್ರನ್ನ ಕೇಳೋಣ. ಸೊ ಫ್ರೆಂಡ್ಸ್, ರಾಧಾ ಅವ್ರನ್ನ ಕೇಳೋಣ ಬನ್ನಿ, ಇದನ್ನು ಹೇಗೆ ಆಲ್ಟ್ರ್ ಮಾಡ್ಬೋದು, ಯಾಕೆಂದರೆ ಮಿರರ್ ವರ್ಕ್ ಇದೆ. ಸೊ ಇದನ್ನು ಹೆಂಗೆ ಆಲ್ಟ್ರ್ ಮಾಡ್ತಾರೆ ಅಂತ. ಸೊ ರಾಧಾ ಅವರು ಹೇಳಿದ್ದು ನಂಗೆ ಸ್ವಲ್ಪ ಲೂಸ್ ಇದೆ, ಬಿಕಾಸ್ ಇದು ರೆಡಿ ಕುರ್ತಿ ಅಂತ ಹೇಳಿದೆ. ನಿಮ್ಮ ಹತ್ರ ಕಸ್ಟಮೈಸ್ ಸಿಗುತ್ತೆ, ರೆಡಿ ಕುರ್ತೀಸು ಸಿಗುತ್ತೆ, ಬಟ್ ಇದು ನನಗೆ ಇಷ್ಟ ಆಗಿದೆ, ಬಟ್ ನನಗೆ ಸ್ವಲ್ಪ ಲೂಸ್ ಆಗ್ತಾ ಇದೆ. ಸೊ ಹೆಂಗೆ ಆಲ್ಟ್ರ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಮಿರರ್ ವರ್ಕ್ ಇದೆ. ಸೊ ಹೇಗೆ ತೆಗೆದು ಆಲ್ಟ್ರ್ ಮಾಡಿ, ಮಿರರ್ ವರ್ಕ್ ಇದ್ದರೂ ಕೂಡ ನಾವು ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಆಲ್ಟ್ರ್ ಮಾಡಿ ಬ್ಯಾಕ್ ಡಾಟ್ ಕೊಡ್ತೀವಿ. ಸೊ ಬ್ಯಾಕ್ ಡಾಟ್ ಕೊಟ್ಟಾಗ ಆಟೋಮೆಟಿಕ್ಲಿ ನಿಮಗೆ ಶೇಪು ಬರುತ್ತೆ, ಪ್ಲಸ್ ಟೈಟ್ನಿಂಗು ಆಗುತ್ತೆ. ಸೊ ಯಾವುದೇ ಕುರ್ತಾಗಳನ್ನಾದರೂ ಅಷ್ಟೇ, ಒಂದು ಸೈಜ್ ಡಿಕ್ರೀಸ್ ಮಾಡ್ಬೋದು, ಒಂದು ಸೈಜ್ ಇನ್ಕ್ರೀಸ್ ಮಾಡ್ಬೋದು, ಆ ಥರನೇ ಆಪ್ಷನ್ಸ್ ಇರುತ್ತೆ. ಆಪ್ಷನ್ಸ್ ಇರುತ್ತೆ, ಬಟ್ ಕೆಲವ್ರಿಗೆ ತುಂಬ ದೊಡ್ಡದಾಗಿರೋದು ಇಷ್ಟ ಆಗುತ್ತೆ, ಬಿಕಾಸ್ ಇದು ನನ್ನ ಸೈಜು ಎಮ್ ಅಂತ ಹೇಳಿದ್ರೆ ಎಕ್ಸೆಲ್ ಸೈಜ್ ಇಷ್ಟ ಆಗಿರುತ್ತೆ. ಇಲ್ಲಿ ಸ್ವಲ್ಪ ಶೋಲ್ಡರ್ ಕೆಳಗಡೆ ಬರ್ತಾ ಇರುತ್ತೆ, ಆ ಥರದ್ದೆಲ್ಲ ಯಾವ ಥರ ಆಲ್ಟ್ರ್ ಆ ಥರ ಇದ್ದಾಗ ನಾವು ಅಗೇನ್ ಡಿಪೆಂಡ್ ಆನ್ ಅವ್ರ ಶೋಲ್ಡರ್ ಮೆಜರ್ಮೆಂಟ್ ತೊಗೊಂಡು, ಸೊ ಸ್ಲೀವ್ಸ್ ಎಲ್ಲ ರಿಮೂವ್ ಮಾಡಿ ಅವ್ರ ಬಾಡಿ ಫಿಟ್ಟಿಂಗಿಗೆ ಕಟ್ ಮಾಡಿಬಿಟ್ಟು ಆಲ್ಟ್ರ್ ಮಾಡ್ಕೊಡ್ತೀವಿ. ಸೊ ಹೊಸ ಕುರ್ತಿ ಥರನೇ ಆಗುತ್ತೆ, ಬಟ್ ನಮಗೆ ಒಟ್ಟಲ್ಲಿ ನಮ್ಮ ಸೈಜಿಗೆ ಆಲ್ಟ್ರ್ ಆಗುತ್ತೆ. ಆಲ್ಟ್ರ್ ಆಗುತ್ತೆ, ಬಟ್ ಇದನ್ನು ಕೂಡ ಇದು ಮಿರರ್ ಎಲ್ಲ ತೆಗೆದು ಮಾಡಬಹುದಾಯಿತು? ಹೌದು, ಅದನ್ನು ಮಿರರ್ ರಿಮೂವ್ ಮಾಡಿಬಿಟ್ಟು ನಾವು ಅದನ್ನು ಆಲ್ಟ್ರ್ ಮಾಡ್ಕೊಡ್ತೀವಿ. ಬಟ್ ಮ್ಯಾಕ್ಸ್ ಟು ಮ್ಯಾಕ್ಸ್ ನಮ್ಮ ಸ್ಟೋರಲ್ಲಿ ಹೇಗಂದರೆ ನಿಮಗೆ ಫ್ಯಾಬ್ರಿಕ್ಸು ಇರೋದ್ರಿಂದ ನಾವು ಆ ಥರ ಕೇಸಸ್ ತುಂಬ ರೇರ್ ಆಗಿ ಅಟೆಂಡ್ ಮಾಡ್ತಾ ಇರ್ತೀವಿ. ಆ ಎಕ್ಸೆಲ್ ಸೈಜ್ ಇರೋದನ್ನು ಎಮ್ ಸೈಜಿಗೆ ಕನ್ವರ್ಟ್ ಮಾಡೋದು, ನಾವು ಅದನ್ನೆಲ್ಲ ಆಪ್ಷನ್ ಎಕ್ಸೆಪ್ಟ್ ಮಾಡೋಕ್ಕಿಂತ ನಾವು ಕಸ್ಟಮೈಸ್ ಆರ್ಡರ್ ತೊಗೊಂಡ್ಬಿಟ್ಟು ಕಸ್ಟಮೈಸ್ ಆಗಿ ರೆಡಿ ಮಾಡಿಕೊಡ್ತೀವಿ. ಸೊ ಕಸ್ಟಮೈಸ್ ಆಗಿ ಮಾಡ್ಕೊಡ್ತೀರಾ, ಬಟ್ ಬೇಕು ಅಂತ ಹೇಳಿದ್ರೆ ಮಾಡ್ಕೊಡ್ತೀರಾ. ಸೊ ಇದನ್ನೇ ಕೂಡ ಆಲ್ಟ್ರೂ ಕೂಡ ಮಾಡ್ಕೊಡ್ತೀರಾ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮ್ಗೆ ಏನಾದರೂ ದೊಡ್ಡ ಸೈಜ್ ಇಷ್ಟ ಆಗಿದೆ ಸಪೋಸ್ ಅಂತ ಹೇಳಿದ್ರೆ, ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಆಲ್ಟ್ರೂ ಕೂಡ ಮಾಡ್ಕೊಡ್ತಾರೆ, ವಿತ್ ಶೇಪ್ ಏನು ಹಾಳಾಗ್ದಲ್ಲ ಇರೆ. ಸೊ ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿರಬಹುದು, ಬಟ್ ನನಗಂತೂ ಸಖತ್ ಇಷ್ಟ ಆಗಿದೆ. ಸೊ ಎರಡು ಪರ್ಪಸಲ್ಲಿ ಯೂಸ್ ಮಾಡ್ಬೋದು, ಮ್ಯಾಕ್ಸಿ ಥರನೂ ಯೂಸ್ ಮಾಡ್ಬೋದು, ಚೂಡಿದಾರ್ ಥರ ಯೂಸ್ ಮಾಡ್ಬೋದು. ಸೊ ಲೈಟಾಗಿ ಪಾರ್ಟಿ ವೇರ್ ಥರನೂ ಎಲ್ಲಿಗೆ ಬೇಕಾದರೂ ಹಾಕೊಂಡು ಹೋಗ್ಬೋದು. ಸೊ ನನಗಂತೂ ಈ ಕುರ್ತಿ ಸಖತ್ ಇಷ್ಟ ಆಯಿತು. ಸೊ ಒಂದು ಬ್ರೇಕ್ ತೊಗೊಂಬನ್ನಿ, ಬ್ರೇಕ್ ಆದಮೇಲೆ ಸಾಕಷ್ಟು ಕುರ್ತೀಸ್ ಇದೆ, ಅದೆಲ್ಲವನ್ನ ವೇರ್ ಮಾಡಿ ತೋರಿಸ್ತೀನಿ. ಟೇಕ್ ಎ ಸ್ಮಾಲ್ ಬ್ರೇಕ್. ಲೇಡೀಸ್, ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ. ಸೊ ಒಂದು ಕುರ್ತಿ ಏನೋ ನೋಡಿದ್ರಿ, ಬಟ್ ಇನ್ನು ಸಾಕಷ್ಟು ಕುರ್ತಿಗಳಿದೆ. ಸೊ ಬನ್ನಿ, ಇನ್ನು ಏನೆಲ್ಲ ಕುರ್ತೀಸ್ ಇದೆ, ನಾನು ಯಾವ್ದು ವೇರ್ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೇನೆ. ಓಕೆ ರಾಧಾ ಅವರೇ, ಸಾಕಷ್ಟು ಡಿಸೈನ್ಸ್ ಇದೆ ಅಂತ ಹೇಳಿದೆ. ಸೊ ಇನ್ನು ಯಾವೆಲ್ಲ ಡಿಸೈನ್ಸ್ ಇದೆ, ಬೇರೆ ಬೇರೆ ಮೆಟೀರಿಯಲ್ಸ್ ಏನಿದೆ ನಿಮ್ಮ ಹತ್ರ? ನೋಡಿ, ಇದು ಬಂದು ಇಂಡಿಗೋ ಕಾಟನ್ ವಿತ್ ರೇಯಾನ್ ಕಾಟನ್. ಇದು ಒಳಗಡೆ ಸ್ಲಿಪ್ ಬಂದು ರೇಯಾನ್ ಕಾಟನ್ ಪಿಂಕ್ ಕಲರಲ್ಲಿ, ಮೇಲ್ಗಡೆ ಬಂದು ಅಪ್ಪರ್ ಪಾರ್ಟ್ ಜಾಕೆಟ್ ಥರ ಮಾಡಿ ಇಂಡಿಗೋದಲ್ಲಿರೋದು ವಿತ್ ಸ್ಲೈಟ್ ಆಫ್ ಜರಿ ವರ್ಕು. ಆಮೇಲೆ ಸೈಡಲ್ಲಿ ನೋಡಿ, ಈ ಥರ ನಿಮಗೆ ದೋರಿ ವಿತ್ ಹ್ಯಾಂಗಿಂಗ್ ಕೊಟ್ಟಿರ್ತೀವಿ. ಸೊ ಇದು ಒಂಥರ ಡಿಫ್ರೆಂಟ್ ಕಟ್ಸ್ ಲುಕ್ ಬರುತ್ತೆ. ಓಕೆ, ಆ್ಯಂಡ್ ಇದು ಬೇಕಾದ್ರೆ ಸ್ವಲ್ಪ ಸೈಜ್ ವೇರಿಯೇಷನ್ ಬೇಕಾದ್ರೆ ಇದು ಇದರಲ್ಲೇ ನೀವು ಲೂಸಿಂಗ್ ಆ್ಯಂಡ್ ಟೈಟ್ನಿಂಗ್ ಮಾಡೋ ಆಪ್ಷನ್ ನಿಮಗಿರುತ್ತೆ ಸೈಡ್ಸಲ್ಲಿರೋದ್ರಿಂದ. ಸೊ ಆಲ್ಟ್ರೇಷನ್ನೇ ಬೇಕಾಗಲ್ಲ. ಇದು ಹ್ಯಾಂಡ್, ಇದು ನಿಮ್ದು ಕಸ್ಟಮೈಸ್ ಇಲ್ಲ, ಇದು ರೆಡಿಮೇಡ್. ಸೊ ಬೇಕಂದ್ರೆ ಸೊ ಸೇಮ್ ಕೂಡ ಮಾಡ್ಬೋದಲ್ವಾ? ಸೇಮ್ ಟು ಸೇಮ್ ನಾವು ಫ್ಲೋರಲ್ ಯೂಸ್ ಮಾಡಿಬಿಟ್ಟು ಕೂಡ ಮಾಡಿಕೊಟ್ಟಿದ್ದೀವಿ. ಇವಾಗ ಕಸ್ಟಮರ್ ಒಬ್ಬ ಬರ್ತಾರೆ, ಅವ್ರಿಗೆ ಇದು ಇಷ್ಟ ಆಗಲ್ಲ, ಸೊ ಕಲರ್ಸ್ ಬೇರೆ ಬೇಕು ಅಂತ. ನಮ್ಮ ಹತ್ರ ಫ್ಯಾಬ್ರಿಕ್ ಇದ್ರೆ ನಾವು ಆ ಫ್ಯಾಬ್ರಿಕ್ ಸಜೆಷನ್ ಮಾಡಿಬಿಟ್ಟು ಅದ್ರ ಪ್ರಕಾರ ನಾವು ಕಸ್ಟಮೈಸ್. ಸೊ ಇದು ಡೆಮೋ ಥರ ಇಟ್ಕೊಂಡು ಬೇಕಿದ್ರು ಕೂಡ ನಿಮ್ಮ ಹತ್ರ ಇರೋ ಏನು ಕ್ಲಾತ್ಸ್ ಇದೆ ಅದನ್ನು ತೊಗೊಂಡು ಬೇಕಾದ್ರೆ ಮಾಡಿಸ್ಕೋಬೋದು. ಬಟ್ ರೆಡಿ ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಯಾಕೆಂದರೆ ರೆಡಿ ಕೂಡ ನಿಮ್ಮ ಹತ್ರ ತುಂಬಾ ಇರೋದ್ರಿ. ಥಿಂಗ್ ಈಸ್, ರೆಡಿ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಾಸ್ಟ್ ವೈಸ್, ಇದು ಬಲ್ಕಾಗಿ ಪ್ರೊಡಕ್ಷನ್ ಮಾಡೋದ್ರಿಂದ ಕಾಸ್ಟ್ ವೈಸ್ ನಿಮ್ಗೆ ರೆಡಿಮೇಡ್ ಅಂದರೆ ಸ್ವಲ್ಪ ಚೀಪ್ ಆಗುತ್ತೆ. ನೀವು ಕಸ್ಟಮೈಸ್ಗೆ ಹೋದಾಗ ನಿಮ್ಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗುತ್ತೆ. ಬಟ್ ಫಾರ್ ಎಕ್ಸಾಂಪಲ್, ರೆಡಿಮೇಡ್ ಇವಾಗ ಹೇಗೆ ಬರ್ತಾ ಇದ್ದಾವೆ ಅಂದರೆ, ಸ್ಟಾರ್ಟ್ ಆಫ್ ವಿತ್ ಎಮ್, ಎಲ್, ಎಕ್ಸ್ಎಲ್ ಆ್ಯಂಡ್ ಡಬಲ್ ಎಕ್ಸ್ಎಲ್. ಸ್ಮಾಲ್ ಸೈಜು ಸಿಗಲ್ಲ, ಆ್ಯಂಡ್ ಟ್ರಿಬಲ್ ಎಕ್ಸ್ಎಲ್ ಫೋರ್ ಎಕ್ಸ್ಎಲ್ಲು ಸಿಗಲ್ಲ. ಸೊ ಆ ಟ್ರಿಬಲ್ ಎಕ್ಸ್ಎಲ್ ಫೋರ್ ಎಕ್ಸ್ಎಲ್ ಸೈಜಿಗೆ ನಮ್ಮ ಹತ್ರ ತುಂಬಾ ಡಿಮ್ಯಾಂಡ್ ಇರೋದ್ರಿಂದ ನಾವು ಇದೇ ಪ್ಯಾಟರ್ನ್ಸ್ ಅನ್ನು ತೋರಿಸ್ಬಿಟ್ಟು ನಾವು ಕಸ್ಟಮೈಸ್ ಕೊಡ್ತೀವಿ. ಸೊ ಏನಾದರೂ ಅಕಸ್ಮಾತ್ ಡಬಲ್ ಎಕ್ಸ್ಎಲ್ ನಿಮ್ಮ ಹತ್ರ ಇಲ್ದಲೆ ಇರೋ ಸೈಜ್ ಏನಾದರೂ ಎಕ್ಸ್ಟ್ರಾಸ್ ಬೇಕಂದ್ರೆ ಸೊ ಕಸ್ಟಮೈಸ್ ಮಾಡಿಸ್ಕೋಬೋದು. ಬಟ್ ಯಾಕೆಂದರೆ ನಿಮ್ಮ ಹತ್ರನೇ ಸಾಕಷ್ಟು ವೆರೈಟೀಸ್ ಡಿಸೈನ್ಸ್ ಇರೋದ್ರಿಂದ ರೆಡಿಮೇಡ್ಸು, ಸೊ ಅದರಲ್ಲೇ ನಾನು ನೋಡ್ತಿದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಸೊ ಯಾವುದು ನೋಡ್ಬೇಕು, ಯಾವ್ದು ಬಿಡ್ಬೇಕು ಅನ್ನೋದೇ ಗೊತ್ತಾಗ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಇನ್ನು ಯಾವೆಲ್ಲ ಇದೆ ಬೇರೆ? ಆಮೇಲೆ ನೋಡಿ, ಇದು ಬಂದುಬಿಟ್ಟು ನಾವು ಇನ್ಹೌಸಲ್ಲಿ ನಾವೇ ರೆಡಿ ಮಾಡಿರೋದು. ಸೊ ಇದು ಕಲಂಕಾರಿ ಜಾಕೆಟ್ ವಿತ್ ಅ ಪ್ಲೇನ್ ಏರ್ಲೈನ್ ಕಟ್ ಟಾಪು. ಸೊ ಇದು ಕೂಡ ಇವಾಗ ಟ್ರೆಂಡಲ್ಲಿದೆ.
ಇದೇನು ಕ್ಲಾತ್ ಇದು? ಇದು ಸಾಫ್ಟ್ ಕಾಟನ್ ಅಂತೀವಲ್ಲ, ಸೊ ಕಾಟನ್ ಫ್ಯಾಬ್ರಿಕ್ ಇದು. ಓಕೆ, ಸೊ ಇದು ನಿಮ್ಮ ಹತ್ರನೇ ಸಿಗುತ್ತೆ? ಇದು ಪ್ಯೂರ್ ಕಾಟನ್, ಈವನ್ ಜಾಕೆಟ್ ಕೂಡ ಕಲಂಕಾರಿ ಪ್ಯೂರ್ ಕಾಟನ್ ಅಲ್ಲೇ ಮಾಡಿದ್ದೀವಿ. ಇದು ಕೂಡ ನೋಡಿ, ಇದು ಬಂದ್ಬಿಟ್ಟು ಹಕೋಬಾ ಜಾಕೆಟ್ ವಿತ್ ಕಾಟನ್ ಪ್ರಿಂಟೆಡ್ ಡಿಜಿಟಲ್ ಪ್ರಿಂಟ್ ಕಾಟನ್ ಕುರ್ತಾ ಇರೋದು ಇದು. ಆಮೇಲೆ ಇದನ್ನು ಬಂದು ಶಿಫಾನ್, ಪ್ಯೂರ್ ಶಿಫಾನ್ಸ್ ಇರುತ್ತಲ್ಲ, ಶಿಫಾನ್ಸ್ ವಿತ್ ಫ್ಲೋರಲ್ ಪ್ರಿಂಟ್ಸ್, ಇದೆಲ್ಲ ಮ್ಯಾಕ್ಸಿ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ. ಆ್ಯಂಡ್ ಇದು ರೆಡಿನೂ ಸಿಗ್ತಾ ಇರುತ್ತೆ, ಬಟ್ ನಮಗೆ ಕಸ್ಟಮೈಸ್ ಕೂಡ ಮಾಡಿಕೊಂಡ್ರೆ ಇನ್ನು ನಮ್ಮ ಫಿಟ್ಟಿಂಗಿಗೆ ಕರೆಕ್ಟ್ ಆಗಿರುತ್ತೆ, ಮತ್ತು ನಮ್ಗೆ ಎಲ್ಲಿ ಎಷ್ಟುವರೆಗೂ ಓಪನ್ ಬಿಡಬೇಕು, ಸೊ ಕೆಲವ್ರದ್ದೆಲ್ಲ ಇಲ್ಲೇ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಸೊ ಇನ್ನು ಕೆಲವ್ರಿಗೆ ಸ್ವಲ್ಪ ಕೆಳಗಡೆ ಬೇಕಾಗುತ್ತೆ, ಎಕ್ಸ್ಪ್ಲೋಜರ್ ಬೇಡ ಅನ್ನೋರು, ಸೊ ಈ ಥರ ಬೇಕಾದರೆ ನಿಮ್ಮ ಹತ್ರ ಮಾಡ್ಕೊಡ ಕೊಡ್ತೀರಾ ಇದು? ಬಟ್ ಇದು ಅಷ್ಟು ಎಕ್ಸ್ಪ್ಲೋಜರ್ ಇಲ್ಲ ಅನ್ಸುತ್ತೆ, ಮೇ ಬಿ ಪ್ಯಾಂಟ್ ಅಥವಾ ಕುರ್ತೀಸ್ವರೆಗೂ ಬರ್ಬೋದು. ಪ್ಯಾಂಟ್ ಕುರ್ತೀಸ್ ಅನ್ಕೊಂಡು ಬರುತ್ತೆ, ಅಂದರೆ ವೇಸ್ಟ್ ಲೆವೆಲ್ ಸ್ವಲ್ಪ ಡೌನ್ ಅಲ್ಲಿ, ಲೋ ವೇಸ್ಟ್ ವೇಸ್ಟ್ ತೊಗೊಂಡಿರೋದ್ರಿಂದ ನಿಮ್ಗೆ ಇದು ಡೌನ್ ಅಲ್ಲಿ ಬರುತ್ತೆ. ಆ್ಯಂಡ್ ಇಲ್ಲಿ ಗೋಲ್ಡ್ ಕಲರ್ ಜಿಪ್ ಸಖತ್ತು ಮೇನ್ ಹೈಲೈಟಿಂಗ್ ಮಾಡಿರೋದಕ್ಕೆ, ಬಿಕಾಸ್ ಇದು ಡಲ್ ಫ್ಲೋರಲ್ ಪ್ರಿಂಟ್ ಇರೋದ್ರಿಂದ ಶಿಫಾನ್ ಮೇಲೆ ಗೋಲ್ಡ್ ಜಿಪ್ ಬಂದ್ಬಿಟ್ಟು ಹೈಲೈಟ್ ಹೈಲೈಟ್. ಬೇರೆ ಏನು ಇದಕ್ಕೆ ಅಡಿಷನ್ ನಾವು ಎಕ್ಸ್ಟ್ರಾ ವರ್ಕ್ ಏನು ಮಾಡಿಲ್ಲ, ಬಿಕಾಸ್ ಇದು ಸಿಂಪಲ್ ಆಗಿ ಸೋಬರ್ ಆಗಿ ಕಾಣೋ ತರ ಲುಕ್. ಅಂಡ್ ಇದಕ್ಕೆ ಏನಾದ್ರು ಡಲ್ ಕೊಟ್ಟಿದ್ರೆ ಅದು ಅಷ್ಟು ಏನು ಪಾರ್ಟಿ ವೇರ್ ತರ ಅನ್ನಿಸ್ತಿಲ್ಲ, ಮರ್ಜ್ ಆಗ್ತಾ, ಹಾಗಾಗಿ ಅದನ್ನ ಗೋಲ್ಡನ್ ಕಲರ್ಸ್ ಕೊಟ್ಟಿದ್ದೆ. ಬಟ್ ಇದು ಪಾರ್ಟಿ ವೇರ್ ತರನು ಆರಾಮ್ಸೆ ಯೂಸ್ ಮಾಡ್ಬೋದು, ಯಾಕೆಂದ್ರೆ ಇದು ಹೈಲೈಟ್ ಆಗಿರೋದ್ರಿಂದ ಅದು ಇನ್ನ ಜಾಸ್ತಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಓಕೆ, ಸೊ ನಿಮ್ಮ ಹತ್ರ ಸಾಕಷ್ಟು ಡಿಸೈನ್ಸ್ ಇದೆ, ನೀವು ಎಷ್ಟು ತೋರಿಸ್ತಾ ಇದ್ರು ನೋಡಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಬಟ್ ನನಗೆ ಇದು ಕ್ಲಾತ್ ತುಂಬ ಇಷ್ಟ ಆಯಿತು, ಸಾಫ್ಟ್ ಕಾಟನ್ ಅಂತ ಹೇಳಿದ್ರಲ್ಲ, ಸೊ ಮೈಂಟೆನೆನ್ಸ್ ಆಗಿರ್ಬೋದು ಅಥವಾ ನಾವು ಆಚೆ ಎಲ್ಲಾದರೂ ವರ್ಕಿಂಗ್ ವುಮೆನ್ಸ್ಗೆ ತುಂಬಾ ಲೈಟ್ ವೈಟ್ ಆಗಿರುತ್ತೆ ಅನಿಸುತ್ತೆ. ಸೊ ಇದು ಡ್ಯೂರಬಿಲಿಟಿ ಅಥವಾ ಇದು ವಾಷಬಲ್ ಎಲ್ಲ ಹೇಗೆ ಇದು? ಇದೆಲ್ಲ ಈಸಿ ಕೇರ್ ಇದು, ಬಿಕಾಸ್ ನೀವು ಮನೇಲೆ ವಾಶ್ ಮಾಡ್ಬೋದು, ನಾರ್ಮಲಿ ವಾಷಿಂಗ್ ಮಷಿನ್ ವಾಶ್ ಕೂಡ ಮಾಡ್ಬೋದು. ಇದರಲ್ಲಿ ನಿಮ್ಗೇನು ವಾಷಿಂಗ್ ಮಷಿನ್ ವಾಶ್ ಮಾಡ್ಬೋದು ನೀವು, ಅದು ಫ್ಯಾಬ್ರಿಕ್ ಅಷ್ಟು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ನಿಮಗೆ ಇದನ್ನು ಡ್ರೈ ವಾಶೇ ಮಾಡಿಸ್ಬೇಕು, ಆ ಥರನೇ ಮೇಂಟೆನೆನ್ಸ್ ಮಾಡಬೇಕು, ಹಾಗೇನಿರಲ್ಲ, ತುಂಬ ಸ್ಪೆಸಿಫಿಕೇಶನ್ ಇಲ್ಲ ಮೇಂಟೆನೆನ್ಸಲ್ಲಿ ಇದಕ್ಕೆ. ಸೊ ಇದಕ್ಕೆ ಬೇಕಾದರೆ ಮರೂನ್ ಕಲರ್ ಹಾಕ್ಬೋದು, ಗ್ರೀನ್ ಕಲರು, ಬ್ಲೂ ಕಲರ್, ಯಾವ ಕಲರ್ ಬೇಕಾದರೂ ಲೆಗಿನ್ಸ್ ಹಾಕ್ಬೋದು. ಓಕೆ, ಸೊ ವೀಕ್ಷಕರೇ, ನನಗಂತೂ ಇದು ಸಖತ್ ಇಷ್ಟ ಆಗಿದೆ. ಸೊ ಏನಪ್ಪ ಇವಳು ಏನು ಸಿಕ್ಕಿದ್ರು ಇಷ್ಟ ಆಗಿದೆ ಅಂತಾಳೆ ಅಂದ್ಕೊಂಬಿಡಿ, ಬಟ್ ಇಲ್ಲಿ ಏನೇ ನೋಡಿದ್ರು ನಿಮ್ಗೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸ್. ಸೊ ಈ ಕ್ಲಾತ್ ಅಂತೂ ತುಂಬ ಸಾಫ್ಟ್ ಆಗಿದೆ ಆ್ಯಂಡ್ ಈಸಿ ಮೈಂಟೇನಬಲ್ ಅಂತ ಹೇಳಿದ್ರು. ಒಂದು ಸೂಪರ್ ಆಗಿರೋ ಕಲಂಕಾರಿ ಜಾಕೆಟ್ ಕೊಟ್ಟಿದ್ದಾರೆ, ಇದಕ್ಕೆ ರಿಮೂವಬಲ್ ಇದೆ, ಸೊ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಕೇಪ್ ಟಾಪ್ಸ್ ಅಂತ ಹೇಳಿದ್ರಲ್ಲ, ಇದಕ್ಕೆ ಕೇಪ್ ಟಾಪ್ ಕೂಡ ಯೂಸ್ ಮಾಡ್ಬೋದು. ಬಟ್ ನಾನಿದು ವಿತ್ ಕಲಂಕಾರಿ ಜಾಕೆಟಲ್ಲಿ ಟ್ರೈ ಮಾಡ್ಕೊಂಬರ್ತೀನಿ, ಸೊ ವೆಯ್ಟ್ ಮಾಡ್ತಾ ಇರಿ. ವಾವ್, ತುಂಬಾ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಸೊ ಇದು ಕುರ್ತಿ ಥರನೂ ಹಾಕೋಬೋದು, ಗೌನ್ ಥರ ಹಾಕೋಬೋದು. ನೀವು ಇದು ಬೇಕಾದರೆ ಏನಾದರೂ ಈ ಜಾಕೆಟ್ ರಿಮೂವ್ ಮಾಡಿದ್ರೆ ಸೊ ಇದು ಗೌನ್ ಥರನೂ ಅನಿಸುತ್ತೆ. ಸೊ ಇದ್ರ ಮೇಲೆ ಹೆವಿ ಜುವೆಲ್ಸ್ ಏನಾದ್ರೂ ಹಾಕ್ಕೊಂಡ್ರೆ ಬ್ಲ್ಯಾಕಲ್ಲಿ ಅಥವಾ ಗೋಲ್ಡಲ್ಲಿ ಗೌನ್ ಥರನೂ ಯೂಸ್ ಮಾಡ್ಬೋದು. ಪಾರ್ಟಿ ವೇರ್ ಥರ ಸ್ವಲ್ಪ ಹೆವಿ ವರ್ಕ್ ಮಾಡಿರೋಂಥ ಜುವೆಲ್ಸ್ ಹಾಕ್ಕೊಂಡ್ರೆ ಸೊ ಇನ್ನು ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಸೊ ಹೀಗಾದರೂ ಹಾಕ್ಕೋಬೋದು, ಹೀಗಾದರೂ ಹಾಕ್ಕೋಬೋದು, ಬೇಡ ಅಂದರೆ ಸೊ ಪ್ಯಾಂಟ್ ಬೇಕಾದರೂ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಪ್ಯಾಂಟೇ ನೆಸೆಸಿಟಿ ಇಲ್ಲ. ಸೊ ನಾನು ಸ್ವಲ್ಪ ಕುಳ್ಳ ಇರೋದ್ರಿಂದ ಸ್ವಲ್ಪ ನನಗೆ ಕೆಳಗಡೆ ಬಂದಿದೆ ಅನಿಸುತ್ತೆ, ಬಟ್ ಇನ್ನೂ ಸ್ವಲ್ಪ ನನಗಿಂತ ಹೈಟ್ ಇರೋರಿಗೆ ಇದು ಮೇ ಬಿ ಕುರ್ತಾ ಥರ ಯೂಸ್ ಮಾಡ್ಬೋದು. ಸೊ ನಮ್ಮಂಥವರೆಲ್ಲ ಇದನ್ನು ಲಾಂಗ್ ಗೌನ್ ಥರ ಯೂಸ್ ಮಾಡ್ಬೋದು. ಸೊ ರಾಧಾವ್ರೆ, ತುಂಬಾ ಚೆನ್ನಾಗಿದೆ. ಸೊ ಗೌನ್ ಥರನಾದರೂ ಹಾಕ್ಕೋಬೋದು, ಜಾಕೆಟ್ ಥರನಾದರೂ ಹಾಕ್ಕೋಬೋದು. ಸೊ ಇದಕ್ಕೆ ಬೇಕಾದರೆ ಇದರಲ್ಲಿ ಕಲರ್ ಏನಾದರೂ ಸಪ್ರೇಟ್ ಅಥವಾ ಬೇರೆ ಕಲರ್ ಸಿಗುತ್ತಾ ಇದರಲ್ಲಿ? ಹೌದು, ಇದರಲ್ಲಿ ನಿಮಗೆ ಎಲ್ಲ ಕಲರ್ ಶೇಡ್ಸು ಸಿಗ್ತವೆ. ಇವಾಗ ನಾನು ಕಾಮನ್ ಆಗೋದು ಮರೂನ್ ಪ್ರಿಂಟ್, ಮರೂನ್ ಆ್ಯಂಡ್ ಬ್ಲೂ ಕಲಂಕಾರಿ ಪ್ರಿಂಟ್ ಇರೋದ್ರಿಂದ ಬೇಜ್ ಕಲರ್ ಅನ್ನು ಸೆಲೆಕ್ಷನ್ ಮಾಡಿದೆ. ನೀವು ಇದೇ ಜಾಕೆಟಿಗೆ ಬೇಕಿದ್ರೆ ನೇವಿ ಬ್ಲೂ ಕಲರ್ ಅಥವಾ ಮರೂನ್ ಕಲರ್ದು ಒಳಗಡೆ ಗೌನ್ ಕೂಡ ಮಾಡ್ಕೋಬೋದು. ಸೊ ಇದೇ ಸೇಮ್ ಕಲರ್, ಸೇಮ್ ಅಂದರೆ ಸಾಫ್ಟ್ ಕಾಟನ್ ಅಂತ ಹೇಳಿದ್ರೆ ಸೇಮ್ ಫ್ಯಾಬ್ರಿಕ್ ಕಲರ್ ಸಿಗುತ್ತೆ. ಓಕೆ, ಸೊ ತುಂಬಾ ಚೆನ್ನಾಗಿದೆ.
ನಾನು ಹೇಳ್ತಾ ಇದ್ದೆ ಸೋ ಹುಡುಗಿಯರು ಯಾವ್ದು ನೋಡಿದ್ರೂ ಚೆನ್ನಾಗಿದೆ ಅಂತಾನೆ ಅಂತಾರೆ ಸೋ ನಿಮಗೆ ಹೇಗೆ ಅನಿಸ್ತದೆ ಚೆನ್ನಾಗಿ ಅನಿಸ್ತದೆ ಅಲ್ಲ ಈ ತರ ಔಟ್ಕಮ್ ಎಲ್ಲ ಇವಾಗ ಟ್ರೆಂಡಿ ಇರೋದ್ರಿಂದ ಸೋ ಟೀನೇಜರ್ಸ್ ಎಸ್ಪೆಷಲಿ ಅದನ್ನ ಲೈಕ್ ಮಾಡ್ತಾರೆ ಸೋ ಹಾಗಾಗಿನೇ ನಾವು ಈ ತರದ್ದೆಲ್ಲ ಮಾಡ್ತಾರೆ ಸೋ ಕಾಲೇಜ್ ಹೋಗೋ ಅಂತವರಿಗೆ ಟೀನೇಜರ್ಸ್ ಗೆ ಕಾಲೇಜ್ ಅಲ್ಲಿ ಏನಾದರೂ ಸಿಂಪಲ್ ಫಂಕ್ಷನ್ಸ್ ಇತ್ತು ಅಂತ ಹೇಳಿದ್ರೆ ಸೋ ಈ ತರದ್ದೆಲ್ಲ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೋ ಇನ್ ಸ್ವಲ್ಪ ಹೆವಿ ಗ್ರ್ಯಾಂಡ್ ಇಷ್ಟಪಡ್ತಾರೆ ಕೆಲವರಿಗೆ ಗ್ರ್ಯಾಂಡ್ ಆಗಿರುವಂತದ್ದು ಇಷ್ಟಪಡ್ತಾರೆ ಕುರ್ತೀಸ್ ಆ ತರದ್ದೆಲ್ಲ ಇದೆಯಾ ನಿಮ್ಮ ಹತ್ರ ಯಾವ ತರ ನಮ್ಮ ಹತ್ರ ಪಾರ್ಟಿ ವೇರ್ ಕುರ್ತೀಸ್ ಕೂಡ ಇದಾವೆ ಓಕೆ ಸೋ ಇದು ಪಾರ್ಟಿ ವೇರ್ ಕುರ್ತಿ ಇದು ಕೂಡ ನೋಡಿ 2 ಇನ್ 1 ತರ ಇದು ನೀವು ಸಿಂಪಲ್ ಆಗಬೇಕಂದ್ರೆ ಸ್ಲೀವ್ಲೆಸ್ ಈ ತರ ಒಂದೇನ ಇದನ್ನ ಹಾಕೋಬೇಕು ಓಕೆ ಇದು ರಿಮೂವಬಲ್ ಆಗಿದೆ ಹೌದು ಓಕೆ ಆಮೇಲೆ ಇದನ್ನ ಜಾಕೆಟ್ ತರ ಹಾಕಿದ್ರೆ ನಿಮಗೆ ಇದು ಪಾರ್ಟಿ ವೇರ್ ಲುಕ್ ಬರುತ್ತೆ ಸೋ ಇದರಲ್ಲಿ ಇದನ್ನ ಬೇಕಾದ್ರೆ ಬೇರೆ ಯಾವದ್ರ ಮೇಲೆ ಬೇಕಾದರೂ ಯೂಸ್ ಮಾಡಬಹುದು ಬಿಕಾಸ್ ಇದು ವೈಟ್ ವಿತ್ ಅ ಗೋಲ್ಡನ್ ಪ್ರಿಂಟ್ ಬಂದಿರೋದ್ರಿಂದ ನೀವು ಇದು ಇನ್ಸ್ಟೆಡ್ ಆಫ್ ಪೀಚ್ ನೀವು ಬೇಕಾದ್ರೆ ರೆಡ್ ಜೊತೆ ವೇರ್ ಮಾಡಬಹುದು ಮರೂನ್ ಜೊತೆ ವೇರ್ ಮಾಡಬಹುದು ಇದು ಬಂದಿ ನೋಡಿ ಇವಾಗ ದುಪಟ್ಟಾ ಕಾನ್ಸೆಪ್ಟ್ ಅನ್ನೋದೇ ಹೊರಟ ಹೋಗ್ತಾ ಇದೆ ಇನ್ಸ್ಟೆಡ್ ಆಫ್ ದುಪಟ್ಟಾ ಎಲ್ಲ ಕೇಪ್ ಸೋ ಕೇಪ್ ದ ಲೇಟೆಸ್ಟ್ ಟ್ರೆಂಡ್ ಇರೋದು ಇವಾಗ ಇದು ಸ್ಯಾಟಿನ್ ಜಾರ್ಜೆಟ್ ಸೋ ಇದು ಅಟ್ಯಾಚ್ ಇದಲ್ಲ ಕೇಪ್ ಮಲ್ಟಿ ಕಲರ್ ಕುರ್ತಾ ಅದಕ್ಕೆ ಸಿಂಪಲ್ ಆಗಿ ಒಂದು ಬ್ರೋಚ್ ವಿತ್ ಶಿಮ್ಮರ್ ನಿಮಗೆ ಜಾರ್ಜೆಟ್ ಅಲ್ಲಿ ಕೇಪ್ ಮಾಡಿದ್ದಾರೆ ಓಕೆ ಇದು ಬ್ರೋಚ್ ರಿಮೂವಬಲ್ ಆ ಅದು ರಿಮೂವಬಲ್ ಓಕೆ ಸೋ ಇದು ಬ್ರೋಚ್ ಕೂಡ ಯಾವುದಕ್ಕಾದರೂ ತಗೊಂಡು ಎಕ್ಸ್ಚೇಂಜ್ ಮಾಡ್ಕೋಬಹುದು ಹಾಕೋಬಹುದು ಸೋ ಇದು ರೆಡಿನಾ ಅಥವಾ ನೀವು ಕಸ್ಟಮೈಸ್ ಇಲ್ಲ ಇದು ರೆಡಿಮೇಡ್ ರೆಡಿಮೇಡ್ ಓಕೆ ಅಂಡ್ ಇದೆಲ್ಲ ಸ್ವಲ್ಪ ಇದು ಏನು ಏನ್ ಕ್ಲಾತ್ ಇದು ಇದು ಬಂದು ಶಿಮ್ಮರ್ ಸ್ಯಾಟಿನ್ ಸಿಲ್ಕ್ ಅಂತೀವಿ ಸೋ ಇದು ಮಲ್ಟಿ ಕಲರ್ ನಿಮಗೆ 2 ಇನ್ 1 ಶೇಡ್ಸ್ ಅಲ್ಲಿ ಇದೆ ನೋಡಿ ಇದು ಒಂದ್ ಸೈಡ್ ಇಂದ ರೆಡ್ ಇನ್ನೊಂದು ಸೈಡ್ ಇಂದ ಪಿಂಕ್ ಪಿಂಕ್ ಇದೆ ಓಕೆ ಸೋ ಆ ತರ ಶೇಡ್ಸ್ ಇದೆ ಸೋ ಇಷ್ಟೆಲ್ಲ ತೋರಿಸಿದ್ರೂ ನನ್ನ ಫೇವರೇಟ್ ಕಲರ್ ಆರೆಂಜ್ ಅಂಡ್ ಪಿಂಕ್ ಸೋ ನಾನು ಅದ್ರ ಮೇಲೆ ಕಣ್ಣು ಹೋಗುತ್ತೆ ಸೋ ನಾನು ಎಲ್ಲೇ ಹೋದ್ರೂ ನನ್ನ ಕ್ಲಾತ್ ಸೆಲೆಕ್ಟ್ ಮಾಡ್ಕೊಳ್ಳೋದು ಆರೆಂಜ್ ಅಂಡ್ ಪಿಂಕೇ ಜಾಸ್ತಿ ಸೋ ಇವರು ಅದನ್ನು ತೋರಿಸಿರೋದ್ರಿಂದ ಅದನ್ನೇ ನಾನು ಇವಾಗ ಟ್ರಯಲ್ ಮಾಡ್ತಾ ಇದ್ದೀನಿ ಸೋ ನಾನು ಟ್ರಯಲ್ ಮಾಡ್ಕೊಂಡು ಬರ್ತೀನಿ ಜಾಸ್ತಿ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ಸೊ ಎಲ್ಲ ಡ್ರೆಸ್ಸಸ್ಸು ಚೆನ್ನಾಗಿದೆ ಬಟ್ ಇದರಲ್ಲಿ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಸೈಡ್ ಸ್ಲಿಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಪೈಪಿಂಗ್ ಥರ ಗ್ರೀನ್ ಕಲರಲ್ಲಿ ಕೊಟ್ಟು ಇಲ್ಲಿ ಸ್ಲೈಡ್ ಸ್ಲಿಟ್ ಕೊಟ್ಟಿದ್ದಾರೆ ಸೈಡು ಸೊ ಇದಕ್ಕೆ ಸ್ವಲ್ಪ ಶೈನಿಂಗ್ ಇರುವಂತಹ ಲೆಗಿನ್ಸ್ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ ಆ್ಯಂಡ್ ಕೇಪ್ ಟಾಪ್ ಎಗೈನ್ ಕೇಪ್ ಟಾಪ್ ಬೇಡ ಅಂತ ಹೇಳಿದ್ರೆ ಜಸ್ಟ್ ಈ ಥರ ನೀವು ಫೋಲ್ಡ್ ಮಾಡಿದ್ರೆ ದುಪ್ಪಟ ಥರ ಕೂಡ ಕಾಣಿಸುತ್ತೆ ಬೇಡ ಅಂತ ಹೇಳಿದ್ರು ಯಾಕೆಂದರೆ ಇಲ್ಲಿ ಬ್ರೋಚ್ ಕೊಟ್ಟು ಹೈಲೈಟ್ ಮಾಡಿದ್ದಾರೆ ಸೊ ಕಲರ್ ಅಂತೂ ಎಲ್ಲರಿಗೂ ಇಷ್ಟ ಆಗುವಂಥ ಕಲರು ಫಾಸ್ಟ್ ಕಲರು ತುಂಬಾ ಚೆನ್ನಾಗಿದೆ ಸೊ ಸಿಲ್ಕ್ ಥರ ಯಾವುದೇ ಹೆವಿ ಗ್ರ್ಯಾಂಡ್ ಪಾರ್ಟಿಗೆ ಕೂಡ ಇದು ಸಖತ್ತಾಗಿ ಆಪ್ಟ್ ಆಗುತ್ತೆ ಸೊ ನಿಮ್ಮನ್ನು ಸೂಪರಾಗಿ ಎಲಿಗೆಂಟಾಗಿ ಕಾಣುವಂತೆ ಮಾಡುತ್ತೆ ಸೊ ಒಂದು ಬ್ರೇಕ್ ತಗೊಳ್ಳೋಣ ಬ್ರೇಕ್ ಆದಮೇಲೆ ಅದಕ್ಕೆಂತಾನೆ ಸಪ್ರೇಟಾಗಿ ಕಲಂಕಾರಿ ಪಲಾಜೋಸ್ ಕೂಡ ಇದೆ ಸೊ ಅದನ್ನು ಕೂಡ ಟ್ರೈ ಮಾಡಿ ತೋರಿಸ್ತೀನಿ ಟೇಕ್ ಎ ಸ್ಮಾಲ್ ಬ್ರೇಕ್ ಲೇಡೀಸ್ ವೆಲ್ಕಮ್ ಬ್ಯಾಕ್ ಟು ಫೇರ್ ಆ್ಯಂಡ್ ಲವ್ಲಿ ಸೊ ಪಾರ್ಟಿ ವೇರ್ ಅನ್ನು ಹಾಕಾಯಿತು ಬಟ್ ಇಲ್ಲಿ ಸಾಕಷ್ಟು ಮೆಟೀರಿಯಲ್ಸ್ ಇದೆ ಇಕ್ಕತ್ತಾಗಿರ್ಬೋದು ಅಥವಾ ಕಲಂಕಾರಿ ಆಗಿರ್ಬೋದು ಇನ್ನು ಸಾಕಷ್ಟು ಡಿಸೈನ್ಸ್ ಇದೆ ಸೊ ಇಷ್ಟೆಲ್ಲ ನಾವು ಕುರ್ತೀಸ್ ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಪಲಾಜೋಸ್ ಕೂಡ ನೋಡಲೇಬೇಕು ಸೊ ಇಲ್ಲಿ ಪಲಾಜೋಸ್ ಸ್ವಲ್ಪ ಡಿಸೈನ್ಸ್ ಇದೆ ಸೊ ಅದನ್ನು ಕೂಡ ನೋಡೋಣ ಬನ್ನಿ ಸೊ ರಾಧಾವ್ರೆ ನಿಮ್ಮ ಹತ್ರ ಪಲಾಜೋಸ್ ಕೂಡ ಇದೆ ಮತ್ತು ಇಕ್ಕತ್ತಲ್ಲೆಲ್ಲ ಸಾಕಷ್ಟು ಡಿಸೈನ್ಸ್ ಇದೆ ಸೊ ತೋರಿಸಿ ಏನೆಲ್ಲ ಡಿಸೈನ್ಸ್ ಇದೆ ಇದರಲ್ಲಿ ಇದು ಪಲಾಜೋ ಬಂದುಬಿಟ್ಟು ರೆಡಿಮೇಡ್ ನಿಮಗೆ ಸಾಫ್ಟ್ ಕಾಟನ್ ವಿತ್ ಡಿಜಿಟಲ್ ಪ್ರಿಂಟು ಸೊ ಇದ್ರ ಮೇಲೆ ನೀವು ಪ್ಲೇನ್ ಟಾಪ್ಸ್ ಪ್ರಿಂಟೆಡ್ ಟಾಪ್ಸ್ ಯಾವುದಾದ್ರೂ ಹಾಕ್ಬೋದು ಸೊ ಶಾರ್ಟ್ ಟಾಪ್ಸ್ ಕೂಡ ಹಾಕ್ಬೋದಲ್ಲ ಹೌದು ಹೌದು ಆಮೇಲೆ ಇದು ಬಂದು ನೋಡಿ ಕಲಂಕಾರಿ ಪಲಾಜೋ ಇದನ್ನು ನಾವೇ ಮಾಡಿರೋದು ಇದು ಕಸ್ಟಮೈಸ್ ಹಾಂ ಸೊ ಇದ್ರ ಮೇಲೆ ನಿಮಗೆ ಇಕ್ಕತ್ತಲ್ಲಿ ಟ್ಯೂನಿಕ್ಸ್ ಟಾಪ್ ಮಾಡಿದ್ದೀವಿ ಸೊ ಈ ಟಾಪನ್ನು ಹೆಂಗೆ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಅಂದರೆ ಏರ್ ಲೈನ್ ಕಟ್ ಸೊ ಐದರ್ ನೀವು ಪಲಾಜೋ ಮೇಲಾದರೂ ಹಾಕ್ಬೋದು ಇಲ್ಲಾಂದ್ರೆ ಇದಕ್ಕೊಂದು ಬೆಲ್ಟ್ ಹಾಕೊಂಡ್ಬಿಟ್ಟು ನೀವು ಇದನ್ನು ನೀ ಲೆವೆಲ್ ಫ್ರಾಕ್ಸ್ ಥರನೂ ಯೂಸ್ ಮಾಡ್ಬೋದು ಸೊ ಆ ಥರ ಇದೆ ಅದೇ ಥರ ನೋಡಿ ಇದು ಬಂದು ಜೈಪುರ್ ಕಾಟನ್ ಪ್ಯೂರ್ ಕಾಟನ್ ಫ್ಯಾಬ್ರಿಕಲ್ಲಿ ಟಾಪ್ಸ್ ಮಾಡಿದ್ದೀವಿ ಇದಕ್ಕೆ ಅಗೇನ್ ಜೈಪುರ್ ಕಾಟನಲ್ಲೇ ಪಲಾಜೋ ಓಕೆ ಇದು ಜೈಪುರ್ ಕಾಟನ್ ಅಂತ ಹೇಳ್ತಾರೆ ಸೊ ಇದು ಕೂಡ ನೀವೇ ಇನ್ ಹೌಸಲ್ಲಿ ಮಾಡಿ ಇದು ಇನ್ ಹೌಸಲ್ಲಿ ಮಾಡಿರುವಂಥದ್ದು ಅದಲ್ಲದೆ ನಮ್ಮ ಹತ್ರ ಪಾರ್ಟಿ ವೇರ್ಗೆ ಬೇಕಂದ್ರೆ ಶಿಮ್ಮರ್ ಪಲಾಜೋಸ್ ಇದೆ ಓಕೆ ಸೊ ಪ್ಲೇನ್ ಪಲಾಜೋಸ್ ಬೇಕು ಅಂದರೆ ಪ್ಲೇನ್ ಪಲಾಜೋಸ್ ಕೂಡ ಇದ್ದಾವೆ ನಮ್ಮ ಹತ್ರ ಓಕೆ ಸೊ ಯಾವ ಥರ ಯಾರಿಗೆ ಏನು ಯೂಸ್ ಆಗೋ ಥರ ಬೇಕು ಪ್ಲೇನ್ ಬೇಕಾದರೆ ಪ್ಲೇನ್ ತೊಗೋಬೋದು ಸೊ ಈ ಪ್ಲೇನಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ಸೈಡಲ್ಲಿ ಇದು ಮಲ್ಟಿಕಲರ್ ಬಾಲ್ಸ್ ಥರ ಹ್ಯಾಂಗಿಂಗ್ ಇರೋದು ಓಕೆ ಸೊ ಇವನ್ನೆಲ್ಲ ನೀವು ಕ್ಯಾಶುವಲ್ ವೇರ್ ಥರ ವೇರ್ ಮಾಡ್ಬೋದು ಇವನ್ನೆಲ್ಲ ಇಲ್ಲ ಆಫೀಸ್ ವೇರ್ಸ್ಗೂ ಯೂಸ್ ಮಾಡ್ಬೋದು ಸೊ ನೀವು ಲೆಂತಿ ಟಾಪ್ಸ್ ಎಲ್ಲ ಹಾಕಿದ್ರೆ ಆಫೀಸ್ ವೇರ್ಗೂ ಯೂಸ್ ಮಾಡಬೇಕಾಗುತ್ತೆ ಬಟ್ ಇವಾಗ ಇದಕ್ಕೆಲ್ಲ ಸ್ವಲ್ಪ ಏನು ಇಂಡೋ ವೆಸ್ಟರ್ನ್ ತರ ಯೂಸ್ ಮಾಡ್ತಾ ವೆಸ್ಟರ್ನ್ ಟಾಪ್ ಈ ತರ ಸ್ವಲ್ಪ ಟ್ರೆಡಿಷನಲ್ ಅಂತ ಹೇಳೋದಕ್ಕಿಂತ ಸ್ವಲ್ಪ ಇದು ಟ್ರೆಡಿಷನಲ್ ಲುಕ್ಕೇ ಕೊಡುತ್ತೆ ಪಲಾಜಾ ಆಗಿರೋದ್ರಿಂದ ಇದು ಬಟ್ ಇದು ಇಂಡೋ ವೆಸ್ಟರ್ನ್ಗೆ ತುಂಬಾ ಚೆನ್ನಾಗಿ ಇಂಡೋ ವೆಸ್ಟರ್ನ್ಗೆ ತುಂಬಾ ಚೆನ್ನಾಗಿರುತ್ತೆ
ಓಕೆ ಓಕೆ ಸೊ ಫ್ರೆಂಡ್ಸ್ ಪಲಾಜೋಸ್ ಅಂತೂ ಸಾಕಷ್ಟು ಎಲ್ಲ ಡಿಸೈನ್ಸು ತೋರಿಸ್ಬಿಟ್ಟಿದ್ದಾರೆ ಇನ್ನಷ್ಟು ಡಿಸೈನ್ಸ್ ಇದೆ ಬಟ್ ನಾನು ಸೆಲೆಕ್ಟೆಡ್ ಡಿಸೈನ್ಸ್ ಮಾತ್ರ ತೋರಿಸಿದ್ದೀನಿ ಸೊ ನೀವು ಇಲ್ಲಿ ಬಂದರೆ ಇನ್ನೂ ಸಾಕಷ್ಟು ಡಿಸೈನ್ಸ್ ಇದೆ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು ಸೊ ನನಗೆ ಇವ್ರು ಇಲ್ಲಿ ಹೇಳಿದ ಪ್ರಕಾರ ಇದು ಫ್ರಾಕ್ ಥರ ಕೂಡ ಯೂಸ್ ಮಾಡ್ಬೋದು ಜೊತೆಗೆ ಪಲಾಜೋ ಕೂಡ ಯೂಸ್ ಮಾಡ್ಬೋದು ಅಂತ ಹೇಳಿದ್ರು ಸೊ ನಾನು ವಿತ್ ಪಲಾಜೋ ವಿತೌಟ್ ಪಲಾಜೋ ಎರಡು ಟ್ರೈ ಮಾಡಿ ತೋರಿಸ್ತೀನಿ ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೀವೇ ಡಿಸೈಡ್ ಮಾಡಿ ಸೊ ಮೊದಲಿಗೆ ನಾನು ವಿತ್ ಪಲಾಜೋ ಟ್ರೈ ಮಾಡ್ಕೊಂಡ್ಬರ್ತೀನಿ ರಾಧವ್ರೆ ಇದು ಇಕ್ಕತ್ ಮೆಟೀರಿಯಲ್ ಅಂತ ಹೇಳಿದ್ರಿ ಸೊ ಇದೆಲ್ಲ ಡ್ಯೂರಬಿಲಿಟಿ ಹೇಗೆ ಯಾಕೆಂದರೆ ಕಾಟನ್ಸ್ ಆಗಿರೋದ್ರಿಂದ ಡ್ಯೂರಬಿಲಿಟಿ ಕೇಳಲೇಬೇಕು ಯಾಕೆಂದರೆ ಒಂದು ಟೂ ತ್ರೀ ವಾಶ್ ಆದಮೇಲೆ ಫುಲ್ ಮೆತ್ತಗಾಗ್ಬಿಡುತ್ತೆ ಹೌದು ಸೊ ಅಜ್ಜಿ ಸೀರೆ ಅಂತ ಹೇಳ್ತಿದ್ರು ಆ ಕಾಲದಲ್ಲಿ ಹಿಂಗೆ ಮಡ್ಚಿದ್ರೆ ಇಷ್ಟೇ ಆಗ್ತಾ ಇತ್ತು ಅಂತ ಸೊ ಆ ಥರ ಏನಾದರೂ ಈ ಥರ ಕಾಟನ್ಸ್ ಎಲ್ಲ ಹೇಗೆ ಇದಕ್ಕೆ ನೀವು ಅಂದರೆ ಆಫ್ಟರ್ ವಾಶ್ ಆದಮೇಲೆ ನೀವು ಐರನಿಂಗ್ ಮಾಡಲೇಬೇಕು ಇದಕ್ಕೆ ಐರನಿಂಗ್ ಮಾಡಿಲ್ಲ ಅಂದರೆ ಲುಕ್ ಚೆನ್ನಾಗಿರಲ್ಲ ಸೊ ಕಾಟನ್ ಅಂದರೆ ಮಸ್ಟ್ ಆನ್ ಶುಡ್ ಡೆಫಿನೆಟಾಗಿ ಐರನ್ ಮಾಡಲೇಬೇಕು ಆಮೇಲೆ ಡ್ಯೂರಬಿಲಿಟಿ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ನೀವು ವಾಷಿಂಗ್ ಮೆಷಿನ್ ವಾಶ್ ಕೂಡ ಮಾಡ್ಬೋದು ಡ್ರೈ ಕ್ಲೀನ್ ವಾಶೇ ಮಾಡಬೇಕು ಅನ್ನೋದೇ ನನ್ನ ಸಜೆಷನ್ ಇಲ್ಲ ಇದರಲ್ಲಿ ಕತ್ತಲ್ಲಿ ಅದನಂತರ ಇದು ಬಂದು ಈ ಪ್ಯಾಟರ್ನ್ ಬಂದುಬಿಟ್ಟು ನಮ್ಗೆ ನೋಡಿ ಈ ಥರ ಕಲಂಕಾರಿದು ಪೈಪಿಂಗ್ ಕೊಟ್ಟಿದ್ದೀವಿ ಸೊ ಇದನ್ನು ನೀವು ಟೈಯಿಂಗ್ ಮಾಡ್ಕೋಬೇಕು ಇದನ್ನು ಓ ಇದು ಟೈಯಿಂಗ್ ಮಾಡೋದು ಟೈಯಿಂಗ್ ಮಾಡಿದಾಗ ಇಟ್ ಸಿಟ್ ಲೈಕ್ ಕ್ಲೋಸ್ ನೆಕ್ ತರ ಬರುತ್ತೆ ನಿಮಗೆ ಹೇಳ್ದು ಈ ತರ ಮಾಡಿದ್ರೆ ಸೊ ಡಿಫ್ರೆಂಟ್ ಲುಕ್ ಬರುತ್ತೆ ನೆಕ್ ಹತ್ರ ಸೊ ತುಂಬಾ ಚೆನ್ನಾಗಿದೆ ಕಾನ್ಸೆಪ್ಟ್ ಸೊ ನೋಡಿದವ್ರಿಗೆ ಅನ್ಸಲ್ಲ ಬಟ್ ನೀವು ಹೇಳಿದ್ರೆ ಗೊತ್ತಾಗುತ್ತೆ ಟೈ ಮಾಡ್ಕೋಬೇಕಿದು ಅಂತ ತುಂಬಾ ಚೆನ್ನಾಗಿದೆ ಅಂಡ್ ಪಲಾಜೋಸ್ ಕೂಡ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿದಿರ ಯೆಲ್ಲೋ ಕಲರ್ ಅಂಡ್ ರೆಡ್ ಕಲರ್ ಮಾಡಿದ್ರ ಸೊ ಇದನ್ನ ಯಾವ್ದಕ್ಕೆ ಬೇಕಾದ್ರೂ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೋಬಹುದು ಇದನ್ನ ಇದಕ್ಕೆ ಹಾಕೋಬೇಕು ಅಂತ ಇಲ್ಲ ಅಂಡ್ ಇಲ್ಲಿ ಇದನ್ನ ಏನ್ ತಕ್ಕೊಟ್ಟಿರೋ ಇದನ್ ಬಂದ್ಬಿಟ್ಟು ಪಲಾಜೋ ಇಲ್ಲದೆ ನೀವು ಬರೀ ಫ್ರಾಕ್ ಕೈಂಡ್ ಅಲ್ಲಿ ಮಿನಿ ಫ್ರಾಕ್ ಕೈಂಡ್ ಅಲ್ಲಿ ವೇರ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನಾವೊಂದು ನಿಮ್ಗೆ ಕಲಂಕಾರಿದೆ ಆಗಿನ ಸೇಮ್ ಅದಕ್ಕೆ ಸಿಮಿಲರ್ ಮ್ಯಾಚಿಂಗ್ ಅದಕ್ಕೆ ಟೈಯಿಂಗ್ ಕೊಡ್ತೀವಿ ಸೊ ಅದ್ರ ಜೊತೆ ನೀವು ವೇರ್ ಮಾಡಿದ್ರೆ ಇಟ್ ಲುಕ್ಸ್ ಲೈಕ್ ಅ ಫ್ರಾಕ್ ಸೊ ಒಂದ್ ಡ್ರೆಸ್ ಅಲ್ಲಿ ಫ್ರಾಕ್ ತರ ಯೂಸ್ ಮಾಡ್ಬೋದು ಕುರ್ತಿ ತರ ಯೂಸ್ ಮಾಡ್ಬೋದು ಪಲಾಜೋಸ್ ಹಾಕ್ಬೋದು ವಿತೌಟ್ ಪಲಾಜೋ ಹಾಕಿ ಲೆಗಿನ್ಸ್ ಹಾಕ್ಬೋದು ಪಲಾಜೋ ಮೇಲೆ ವೆಸ್ಟರ್ನ್ ಟಾಪ್ ಹಾಕ್ಬೋದು ಏನು ಬೇಕಾದರೂ ಹಾಕ್ಬೋದು ಒಂದೇ ಡ್ರೆಸ್ಸಲ್ಲಿ ನಾಲ್ಕೈದು ಥರ ವೇರ್ ಮಾಡ್ಬೋದು ಸೊ ಇವಾಗ ನನ್ನ ನೋಡ್ಕೊಂಬಿಡಿ ಪಲಾಜೋಸಲ್ಲಿ ವೇರ್ ಮಾಡಿ ತೋರಿಸಿದ್ದೀನಿ ಈಗ ವೆಸ್ಟರ್ನ್ ಫ್ರಾಕ್ ಥರ ಹಾಕೊಂಡ್ಬರ್ತೀನಿ ಸೊ ನಾನು ಹಾಕಿರೋ ಡ್ರೆಸ್ ಎಲ್ಲರಿಗೂ ನಿಮ್ಗೆ ಇಷ್ಟ ಆಗಿದೆ ಅಂತ ಅನಿಸ್ತಾ ಇದೆ ಬಟ್ ಅನಿಸ್ತಾ ಇದೆ ಅನ್ನೋ ಇಷ್ಟ ಆಗೇ ಇರುತ್ತೆ ಸೊ ಅದೆಲ್ಲ ಬೇಕು ಅಂತ ಹೇಳಿದ್ರೆ ಬಸವೇಶ್ವರ ನಗರದಲ್ಲಿರುವಂತಹ ಪುಷ್ಕರ ದಿ ಎಕ್ಸ್ಪ್ರೆಷನ್ಸ್ಗೆ ಬಂದು ಶಾಪ್ ಮಾಡ್ಬೋದು ಸೊ ನಾನು ಇವಾಗ ಹೋಗಿ ವೆಸ್ಟರ್ನ್ ಫ್ರಾಕ್ ಹೇಗೆ ಹಾಕ್ಕೊಳ್ಳೋದನ್ನು ತೋರಿಸ್ತೀನಿ ಮೇಡಮ್ ಇದಕ್ಕೆ ಟೈಯಿಂಗ್ ಇದೆ ಅಂದ್ರಲ್ಲ ಇದು ಟೈಯಿಂಗ್ ಮಾಡಿದ್ದೀನಿ ಸೊ ಇದು ಬೇಕಂದ್ರೆ ಇದಕ್ಕೆ ಅಟ್ಯಾಚಬಲ್ ಕೊಡ್ತೀರಾ ಅಥವಾ ಬೇಕಂದ್ರೆ ಮಾಡಿಸ್ತೀರಾ ಇದು ಆಕ್ಚುಲಿ ಡಿಟ್ಯಾಚಬಲೇ ಕೊಡ್ತೀವಿ ಏನಕ್ಕಂದ್ರೆ ಮಲ್ಟಿಪರ್ಪಸ್ ಯೂಸ್ ಅಂದ್ರೆ ಡಿಟ್ಯಾಚಬಲೇ ಕೊಡಬೇಕು ಸೊ ಅಟ್ಯಾಚ್ ಮಾಡಿದ್ರೆ ನೀವು ಬರೀ ಒನ್ ಪರ್ಪಸ್ ಯೂಸ್ ಮಾಡಬೇಕಾಗುತ್ತೆ ಸೊ ಇದನ್ನ ಫ್ರಾಕ್ ತರ ಹಾಕೋಬಹುದು ಈ ತರ ಹಾಕೊಂಡ್ರೆ ಸೊ ಇವ್ರು ಆಲ್ರೆಡಿ ನನ್ಗೆ ಇದನ್ನ ಟೈಯಿಂಗ್ ಹಾಕಿದ್ದಾರೆ ಬಟ್ ನಾನು ಪಲಾಜೋ ತೆಗೆದ್ಬಿಟ್ಟು ಬರ್ತೀನಿ ಸೊ ಇದು ಯಾವ ತರ ಫ್ರಾಕ್ ತರ ಕಾಣಿಸುತ್ತೆ ಅಂತ ನೋಡೋಣ ಓಕೆ ಸೊ ನಮ್ಮ ಪಲಾಜೋಸ್ ತೆಗೆದ್ಮೇಲೆ ವೆಸ್ಟರ್ನ್ ಔಟ್ಫಿಟ್ ಥರ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ ಅಂತ ಹೇಳಿದೆ ಸೊ ನೋಡ್ತಾ ಇದ್ದೀರಾ ನೀವು ಪಲಾಜೋಸ್ ತೆಗೆದಿದ್ದೀನಿ ಸೊ ವೆಸ್ಟರ್ನ್ ಫ್ರಾಕ್ ಥರ ಕಾಣಿಸ್ತಾ ಇದೆ ಇಕ್ಕತ್ ಮೆಟೀರಿಯಲಲ್ಲಿ ಮಾಡಿರುವಂತಹ ವೆಸ್ಟರ್ನ್ ಔಟ್ಫಿಟ್ ಕೊಡ್ತಾ ಇದೆ ಸೊ ಇವಾಗೆಲ್ಲ ಇಂಡೋ ವೆಸ್ಟರ್ನ್ ಕಾನ್ಸೆಪ್ಟ್ ಬಂದಮೇಲೆ ಯಾವ ಥರ ಫ್ಯಾಬ್ರಿಕಲ್ ಆದ್ರೂ ವೆಸ್ಟರ್ನು ಮತ್ತು ಟ್ರೆಡಿಷನಲ್ ಎರಡೂ ಲುಕ್ ಕೊಡ್ಬೋದು ಸೊ ಅಲ್ಲಿ ಇಷ್ಟು ಬರೀ ಏನು ಟ್ರೆಡಿಷನಲ್ ಅಥವಾ ಏನೋ ಕುರ್ತೀಸ್ ಅಷ್ಟೇ ಅಲ್ಲದೇ ಇನ್ನು ಸಾಕಷ್ಟು ಡಿಸೈನ್ಸ್ ಇದೆ ವೆರೈಟೀಸ್ ಇದೆ ಬೇರೆ ಬೇರೆ ಫಂಕ್ಷನ್ಸ್ಗೆಲ್ಲ ಇದೆ ಇನ್ನು ಏನೇನೆಲ್ಲ ಇದೆ ಬನ್ನಿ ಕೇಳೋಣ ನಾವು ಇವಾಗ ಫ್ಯಾಬ್ರಿಕ್ ಸೆಕ್ಷನಲ್ಲಿದ್ದೀವಿ ಇಲ್ಲಿ ಎಲ್ಲ ಥರ ಫ್ಯಾಬ್ರಿಕ್ಸು ಇದೆ ಬನಾರಸ್ ಇದೆ ಇಕ್ಕತ್ ಇದೆ ಕಲಂಕಾರಿ ಇದೆ ಮತ್ತು ಸಿಲ್ಕ್ ಇದೆ ಸೊ ಇನ್ನು ಏನೆಲ್ಲ ಇದೆ ರಾಧಾ ಅವ್ರನ್ನ ಕೇಳೋಣ ರಾಧಾ ಅವರೇ ಹೇಳಿ ಇಲ್ಲಿ ಏನೇನು ಫ್ಯಾಬ್ರಿಕ್ಸ್ ಇದೆ ಎಷ್ಟು ಥರ ಫ್ಯಾಬ್ರಿಕ್ಸ್ ಇದೆ ಇಲ್ಲಿ ಇದೆಲ್ಲ ಬಂದು ಕಲಂಕಾರಿ ಕಾಟನ್ ಫ್ಯಾಬ್ರಿಕ್ಸ್ ಸೊ ನೀವು ಇದನ್ನು ಬಂದುಬಿಟ್ಟು ಬ್ಲೌಸು ಪಲಾಜೋ ಪ್ಯಾಂಟ್ಸು ಕುರ್ತೀಸು ಟ್ಯೂನಿಕ್ಸು ಇಲ್ಲಾಂದ್ರೆ ಕೇಪ್ ಥರ ಮಾಡ್ಕೋಬೋದು ಸ್ಕಾರ್ಫ್ ಮಾಡ್ಕೋಬೋದು ಸೊ ಅದಕ್ಕೆಲ್ಲ ಯೂಸ್ ಮಾಡ್ಬೋದು ಆ್ಯಂಡ್ ಇದು ಇಕ್ಕತ್ ಇವಾಗ ನೀವು ಏನು ವೇರ್ ಮಾಡಿದ್ದೀರಾ ಇವೆಲ್ಲ ಇಕ್ಕತ್ ಫ್ಯಾಬ್ರಿಕ್ಸು ಅದನ್ನು ಕಲಂಕಾರಿ ಇಲ್ಲಿ ಸಿಲ್ಕ್ ಫ್ಯಾಬ್ರಿಕ್ಸ್ ಅಂತ ಇದೆ ಸೊ ಇದು ಕೂಡ ಅಗೇನ್ ಸೇಮ್ ಮಲ್ಟಿಪರ್ಪಸ್ ಯೂಸ್ ಥರ ಯೂಸ್ ಮಾಡ್ಬೋದು ಸೊ ಬನಾರಸ್ ಕೂಡ ಇವಾಗ ತುಂಬಾ ಟ್ರೆಂಡಲ್ಲಿರುವಂಥದ್ದು ಫ್ಯಾಬ್ರಿಕ್ ಏಕೆ ತುಂಬ ಫಂಕ್ಷನ್ಸ್ಗೆಲ್ಲ ಅದನ್ನು ಜಾಸ್ತಿ ಇಷ್ಟಪಡ್ತಾರೆ ಸೊ ಅದು ಕೂಡ ನಿಮ್ಮಲ್ಲಿ ಹೌದು ಬನಾರಸ್ ಕೂಡ ನಮ್ಮ ಹತ್ರ ಬನಾರಸ್ ಬ್ರೊಕೆಟ್ ಸಿಗುತ್ತೆ ಅದರಲ್ಲಿ ನಿಮಗೆ ಸ್ಮಾಲ್ ಬ್ಯೂಟಿ ಪ್ರಿಂಟ್ ಬಿಗರ್ ಬ್ಯೂಟಿ ಪ್ರಿಂಟ್ಸ್ ಆ ಥರ ವೆರೈಟಿ ಆಫ್ ಬನಾರಸ್ ಬ್ರೊಕೆಟ್ಸ್ ಕೂಡ ನಮ್ಮ ಹತ್ರ ಇದ್ದಾವೆ
ಸೊ ಇಷ್ಟಲ್ದಲ್ಲೇ ಇನ್ನ ಸಾಕಷ್ಟು ಇದೆ ನಿಮ್ಮ ಹತ್ರ ಏನೆಲ್ಲ ಯಾವೆಲ್ಲ ಫಂಕ್ಷನ್ಸ್ ಸಿಗುತ್ತೆ ನಮ್ಮ ಸ್ಟೋರ್ ಅಲ್ಲಿ ಆಕ್ಚುಲಿ ಫ್ಯಾಬ್ರಿಕ್ ಅಂಡ್ ಸಾರಿ ಸೆಕ್ಷನ್ಸ್ ಕಾನ್ಸೆಪ್ಟ್ ಇರೋದು ಬಂದ್ಬಿಟ್ಟು ಡಿಫರೆಂಟ್ ಡಿಫರೆಂಟ್ ಸ್ಟೇಟ್ ವೈಸ್ ಕಲೆಕ್ಷನ್ಸ್ ಸೊ ಹೇಗೆ ನಾವು ಫ್ಯಾಬ್ರಿಕ್ ಅಲ್ಲಿ ಸ್ಟೇಟ್ ವೈಸ್ ಕಲೆಕ್ಷನ್ ಇದೆಯೋ ಅದೇ ತರ ಸಾರೀಸ್ ಕೂಡ ಡಿಫರೆಂಟ್ ಸ್ಟೇಟ್ ವೈಸ್ ಕಲೆಕ್ಷನ್ ಇದೆ ನಮ್ಮ ಹತ್ರ ಬರೀ ಕ್ಯಾಟಲಾಗ್ ಸಾರೀಸ್ ಬೇಕು ಅಂದ್ರೆ ನಮ್ಮ ಹತ್ರ ಸಿಗಲ್ಲ ನಮ್ಮ ಹತ್ರ ಎಲ್ಲ ಡಿಫರೆಂಟ್ ಸ್ಟೇಟ್ ವೈಸ್ ಲೈಕ್ ಕಲಂಕಾರಿ ಸಾರೀಸ್ ಇಕ್ಕತ್ ಸಾರೀಸ್ ಬನಾರಸ್ ಜೈಪುರ್ ಕಾಟನ್ ಆಮೇಲೆ ಮಹೇಶ್ವರಿ ಸಿಲ್ಕ್ಸ್ ಅವೆಲ್ಲ ಬಂದ್ಬಿಟ್ಟು ಮಧ್ಯಪ್ರದೇಶದಿಂದ ಬರ್ತವೆ ಸೊ ಟಸ್ಸರ್ಸ್ ಪ್ಯೂರ್ ಟಸ್ಸರ್ ಸಾರೀಸ್ ಇದೆ ಸಾಫ್ಟ್ ಸಿಲ್ಕ್ ಸಾರೀಸ್ ಇದಾವೆ ಮೈಸೂರು ಸಿಲ್ಕ್ ಇಮಿಟೇಷನ್ ಸಾರೀಸ್ ಇದಾವೆ ಸೊ ತರ ನಿಮಗೆ ಲೈಕ್ ಎಕ್ಸಿಬಿಷನ್ಸ್ ಗಳಲ್ಲಿ ಯೂನಿಕ್ ಆಗಿ ಸಿಗುವಂತ ಸಾರಿ ಬಂದ್ಬಿಟ್ಟು ನಮ್ಮ ಸ್ಟೋರ್ಸ್ ಅಲ್ಲಿ ಇದೆ ಸೊ ತುಂಬಾ ಫ್ಯಾನ್ಸಿ ಸಾರೀಸ್ ಅನ್ನೋ ತರ ಕಾನ್ಸೆಪ್ಟ್ ಅಲ್ಲಿ ನಾವು ಇಟ್ಟಿಲ್ಲ ಓಕೆ ಸೊ ಬೇರೆ ಎಲ್ಲಾ ಕಡೆ ಸಿಗುವಂತ ಬೇರೆ ಬೇರೆ ಸ್ಟೇಟ್ಸ್ ಅಲ್ಲಿ ರೆಗ್ಯುಲರ್ ಸ್ಟೋರ್ ಅಲ್ಲಿ ಸಿಗುವಂತದ್ದು ನಮ್ಮ ಸ್ಟೋರ್ಸ್ ಅಲ್ಲಿ ಇಲ್ಲ ನಮ್ದು ಏನಿದೆ ಲೈಕ್ ಯೂನಿಕ್ ಆಗಿ ತುಂಬಾ ರೇರ್ ಆಗಿ ಸಿಗುವಂತ ಕಲೆಕ್ಷನ್ ಅನ್ನು ನಾವು ಸಾರಿ ಸೆಕ್ಷನ್ಸ್ ಅಲ್ಲಿ ಇಟ್ಟಿದ್ವಿ ಸೇಮ್ ನಾವು ಫ್ಯಾಬ್ರಿಕ್ಸ್ ಅದೇ ತರನೇ ಮಾಡಿರೋದು ಫ್ಯಾಬ್ರಿಕ್ಸ್ ಅಂಡ್ ಸಾರೀಸ್ ಕಾನ್ಸೆಪ್ಟ್ ಬಂದಿತ್ತು ಡಿಫರೆಂಟ್ ಆಗಿ ಮಾಡಿದ್ವಿ ಸೊ ನೋಡಿದ್ರೇನೆ ಗೊತ್ತಾಗ್ತಾ ಇದೆ ನೀವು ಹೇಳೋದಷ್ಟೇ ಅಲ್ಲ ಸೊ ಇಲ್ಲಿ ಇರೋದನ್ನ ಎಲ್ಲವದನ್ನು ಕೂಡ ನೋಡಿದ್ರೆ ಗೊತ್ತಾಗ್ತಾ ಇದೆ ಒಂದೊಂದು ನೀವು ಮಾಡಿರುವಂತ ಕ್ರಿಯೇಟಿವಿಟಿ ಅಲ್ಲಿ ಇರಬಹುದು ಸೊ ಒಂದರಲ್ಲೇ ನಾಲ್ಕೈದು ತರ ವೇರ್ ಮಾಡೋ ತರ ಮಾಡಿದ್ರಾ ಸೊ ತುಂಬಾನೇ ಒಳ್ಳೊಳ್ಳೆ ಕಾನ್ಸೆಪ್ಟ್ ಅಲ್ಲಿ ಎಲ್ಲ ಹೋಮ್ ಮೇಡ್ ಮಾಡಿದ್ರಾ ಇಲ್ಲಿ ಏನೋ ವರ್ಕ್ ಶಾಪ್ ಅಲ್ಲಿ ವರ್ಕೌಟ್ ಮಾಡಿದ್ರಾ ಥ್ಯಾಂಕ್ ಯು ಸೋ ಮಚ್ ಸೊ ವೀಕ್ಷಕರಿಗೆ ನಿಜವಾಗ್ಲೂ ಇಷ್ಟ ಆಗಿರುತ್ತೆ ಸೊ ಬೇರೆ ಕಡೆ ಎಲ್ಲ ನಾರ್ಮಲ್ ಆಗಿರುವಂತದ್ದು ನೋಡಿರ್ತಾರೆ ಇಲ್ಲಿ ಒಂದರಲ್ಲೇ ನಾಲ್ಕೈದು ತರ ವೇರ್ ಮಾಡೋ ತರ ತೋರಿಸಿದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೆಲ್ಲ ಇನ್ಫಾರ್ಮೇಶನ್ ಹಂಚಿದ್ದಕ್ಕೆ ಸೊ ವೀಕ್ಷಕರೇ ನೋಡಿದ್ರಲ್ಲ ನಾನು ಹಾಕಿರುವಂತಹ ಡ್ರೆಸ್ಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಕ್ರಿಯೇಟಿವಿಟಿ ಆಗಿತ್ತು ಒಂದೇ ಡ್ರೆಸ್ಸಲ್ಲಿ ನಾಲ್ಕೈದು ಥರ ವೇರ್ ಮಾಡೋ ಥರ ಕಾನ್ಸೆಪ್ಟ್ ಕೂಡ ಇತ್ತು ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಗಿದ್ರೆ ಬಸವೇಶ್ವರ ನಗರಲ್ಲಿರುವಂತಹ ಪುಷ್ಕರ ದಿ ಎಕ್ಸ್ಪ್ರೆಷನ್ಸ್ಗೆ ಬಂದು ಶಾಪ್ ಮಾಡ್ಬೋದು ಸೊ ಇವತ್ತಿನ ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸುದ್ದಿ ಟಿವಿ ನಾವು ಸುಳ್ಳು ಹೇಳಲ್ಲ